ಬಿಜೆಪಿ ಕಾರ್ಯಕರ್ತರಿಗೆ ಎಸ್ಡಿಪಿಐ ದೇಶಪ್ರೇಮದ ಪಾಠ ಕಲಿಸುವ ಅಗತ್ಯವಿಲ್ಲ ನಮ್ಮ ರಕ್ತದಲ್ಲೇ ದೇಶಪ್ರೇಮವನ್ನು ಮೈಗೂಡಿಸಿಕೊಂಡು ಬಂದಿದ್ದೇವೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಸುಳ್ಳು ಆರೋಪ ಮಾಡಿದರೆ ಇದಕ್ಕೆ ತಕ್ಕ ಉತ್ತರ ನೀಡುವುದು ಖಂಡಿತ ಬಿಜೆಪಿ ತಾಲೂಕು ಯುವ ಮೋರ್ಚಾ ಅಧ್ಯಕ್ಷ ಯಶವಂತ ಬೆಳ್ಳಲು ಎಚ್ಚರಿಕೆ ಡಿಸೆಂಬರ್ 30 ರಂದು ಉಜ್ರಿಯ ಮತ ಎಣಿಕೆ ಕೇಂದ್ರದ ಮುಂಭಾಗ ಕಿಡಿಕೇಡಿಗಳು ಪಾಕಿಸ್ತಾನ ಜಿಂದಾಬಾದ್ ಎಂಬ ಘೋಷಣೆ ಕೂಗಿದ ಆರೋಪದ ಬಗ್ಗೆ ಭಾರಿ ಸುದ್ದಿಯಾಗಿತ್ತು ಈ ಬಗ್ಗೆ ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ಬೆಳ್ತಂಗಡಿಯ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಂಡಲದ ಅಧ್ಯಕ್ಷ ಯಶವಂತ ಬೆಳ್ಳಲು ಮಾತನಾಡಿ ಮೂರು ದಿನಗಳ ನಂತರ ಈ ಪ್ರಕರಣ ಹೊಸ ರೀತಿಯ ಬೆಳವಣಿಗೆ ಪಡೆದು ಬಿಜೆಪಿಯ ವಿಜಯೋತ್ಸವದ ಒಂದು ವಿಡಿಯೋಗೆ ಪಾಕಿಸ್ತಾನ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ ಆಡಿಯೋವನ್ನು ಎಡಿಟ್ ಮಾಡಿ ಸಾಮಾಜಿಕ ಜಾಲತಾಣ ಹಾಗೂ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಸುದ್ದಿ ಪ್ರಸಾರವಾಗಿತ್ತು ಅಪಪ್ರಚಾರ ನಡೆಸಿದ ಚಾನೆಲ್ ಅನ್ನು ಶೀಘ್ರದಲ್ಲೇ ರದ್ದುಗೊಳಿಸಬೇಕೆಂದು ಒತ್ತಾಯಿಸಿದರು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ದೇಶ ವಿರೋಧಿ ಘೋಷಣೆ ಕೂಗಿದ ವ್ಯಕ್ತಿ ಬಿಜೆಪಿ ಕಾರ್ಯಕರ್ತ ಪವನ್ ಶೆಟ್ಟಿ ಎಂಬುದಾಗಿ ಕೆಲವೊಂದು ಕಿಡಿಕೇಡಿಗಳು ಸುಳ್ಳು ಸುದ್ದಿಯನ್ನು ಬಿತ್ತರಿಸುತ್ತಿತ್ತು ಇದು ಸತ್ಯಕ್ಕೆ ದೂರವಾಗಿದೆ ದೇಶದ ಹೆಸರಿಗೆ ಕಳಂಕ ತರುವ ಕೆಲಸವನ್ನು ಬಿಜೆಪಿ ಕಾರ್ಯಕರ್ತರು ಇದುವರೆಗೂ ಮಾಡಿಲ್ಲ ಇನ್ನು ಮುಂದೆಯೂ ಮಾಡುವುದಿಲ್ಲ ಎಂದು ಹೇಳಿ ಘಟನೆ ನಡೆದ ವಿಚಾರದ ಬಗ್ಗೆಗಿನ ಸ್ಪಷ್ಟ ಮಾಹಿತಿಯನ್ನು ಮಾಧ್ಯಮದ ಜೊತೆ ಹಂಚಿಕೊಂಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ಸುಧಾಕರ ಧರ್ಮಸ್ಥಳ ಹಾಗೂ ಯತೀಶ್ ಶೆಟ್ಟಿ ಮಂಡಲದ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಕುಲಾಲ್ ಮಂಡಲ ಉಪಾಧ್ಯಕ್ಷ ಪ್ರಮೋದ್ ದಿಡುಪೆ ಬಿಜೆಪಿ ಕಾರ್ಯಕರ್ತ ಪವನ್ ಶೆಟ್ಟಿ ಉಪಸ್ಥಿತರಿದ್ದರು ಆತ್ಮೀಯರೇ ಮೊದಲಾಗಿ ಆಗಮಿಸಿದಂತ ಎಲ್ಲ ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರರಿಗೆ ವಂದನೆಗಳನ್ನು ಸಲ್ಲಿಸ್ತಾ ನಮಗೆ ಎಲ್ಲ ಗೊತ್ತಿದ್ದ ಹಾಗೆ ಮೊನ್ನೆ ಡಿಸೆಂಬರ್ 30ನೇ ತಾರೀಕು ಏನು ಉಜಿರೆಯಲ್ಲಿ ಮತ ಎಣಿಕೆ ಕಾರ್ಯಕ್ರಮ ಮತ ಎಣಿಕೆಯ ಸಂದರ್ಭದಲ್ಲಿ ಒಂದು ಘಟನೆ ನಡೆಯಿತು ಏನಂದ್ರೆ ಎಸ್ಡಿಪಿಐ ಕಾರ್ಯಕರ್ತರು ಪಾಕಿಸ್ತಾನ ಜಿಂದಾಬಾದ್ ಎಂಬ ಒಂದು ಘೋಷಣೆಯನ್ನು ಕೂಗುವ ಮುಖಾಂತರ ಅದೇ ಹಾಗೆ ಆ ವಿಚಾರವಾಗಿ ನಮಗೆಲ್ಲ ಗೊತ್ತಿದ್ದ ಹಾಗೆ 6 ಜನರನ್ನೇನು ದಸ್ತಗಿರಿ ಮಾಡಿ ಈಗಾಗಲೇ ಮಾಡಿ ಆಗಿದೆ ಆದರೆ ಅದರ ನಂತರ ಒಂದು 3 ದಿನದಲ್ಲಿ ಒಂದು ಹೊಸ ಬೆಳವಣಿಗೆಯನ್ನು ನಾವೇನು ಗಮನಿಸಿದ್ದೇವೆ ಏನಂದ್ರೆ ಬಿಜೆಪಿಯ ಕಾರ್ಯಕರ್ತರು ಈ ಒಂದು ದೇಶ ವಿರೋಧಿ ಘೋಷಣೆಯನ್ನು ಕೂಗಿದ್ದಾರೆ ಅಂತ ಒಂದು ಯಾವುದೋ ಒಂದು ಬಿಜೆಪಿಯ ಒಂದು ವಿಜಯೋತ್ಸವದ ವಿಡಿಯೋಕ್ಕೆ ಯಾವುದೋ ಒಂದು ಬೇರೆ ಆಡಿಯೋವನ್ನು ಸೇರಿಸಿ ಏನೊಂದು ಯೂಟ್ಯೂಬ್ ಚಾನೆಲ್ ಆಗಿರ್ಬೋದು ಅಥವಾ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಹರಿಬಿಟ್ಟಿದ್ದಾರೆ ಅದನ್ನು ನಾವೆಲ್ಲ ಈಗಾಗಲೇ ಗಮನಿಸ್ತೇವೆ ಅದರಲ್ಲಿ ಮುಖ್ಯವಾಗಿ ಪ್ರಸ್ತುತ ಯೂಟ್ಯೂಬ್ ಚಾನೆಲ್ ಯಾವುದೇ ಒಂದು ದಿಕ್ಕು ದೆಸೆ ಇಲ್ಲದ ಚಾನೆಲ್ ಈ ಮೊದಲಾಗಿ ಈ ಚಾನೆಲ್ನಲ್ಲಿ ನಾವು ನಿನ್ನೆ ನೋಡಿದ್ವಿ ಈ ಒಂದು ವಿಡಿಯೋವನ್ನು ಪ್ರಸಾರ ಮಾಡ್ತಾ ಇದ್ರು ಈ ಬಗ್ಗೆ ನಾವು ಈಗಾಗಲೇ ಸ್ಟೇಷನ್ ಅಲ್ಲಿ ಯುವ ಮೋರ್ಚಾದ ಕಡೆಯಿಂದ ಒಂದು ಕಂಪ್ಲೇಂಟ್ ಅನ್ನು ಕೂಡ ನಾವು ಈಗಾಗಲೇ ರಿಜಿಸ್ಟರ್ ಮಾಡಿದ್ದೇವೆ ಅಂತ ನಿಮ್ಮ ಹತ್ರ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ ಹಾಗೆ ಈ ರೀತಿಯಾಗಿ ಪ್ರಸಾರ ಮಾಡಿ ಒಂದು ಜನರಲ್ಲಿ ತಪ್ಪು ಸಂದೇಶ ಆಗಿರ್ಬೋದು ಒಂದು ಗೊಂದಲದ ವಾತಾವರಣ ಸೃಷ್ಟಿ ಮಾಡುವಂತ ಉದ್ದೇಶ ಹಾಗಾಗಿ ಈ ಚಾನೆಲ್ ಅನ್ನು ಬ್ಯಾನ್ ಮಾಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ ಹಾಗೆ ಈಗಾಗಲೇ ಅದಕ್ಕೆ ಕಾನೂನು ರೀತಿಯಾದಂತ ಹೋರಾಟವನ್ನು ಕೂಡ ನಾವು ಮಾಡ್ತಾ ಬಂದಿದ್ದೇವೆ ಹಾಗೆ ಏನು ನಮ್ಮೊಂದು ಅಮಾಯಕ ಬಿಜೆಪಿ ಕಾರ್ಯಕರ್ತ ಇದ್ದಾರೆ ಪವನ್ ಅಂತ ಇವರ ಮೇಲೆ ಕೂಡ ಯಾವುದೇ ಒಂದು ಆಧಾರ ಇಲ್ಲದೇನೆ ನಿರಾಧಾರವಾಗಿ ಒಂದು ವಿನಾಕಾರಣ ಸುಳ್ಳು ಆರೋಪವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು ಇದರ ವಿರುದ್ಧ ಸ್ವತಃ ನಿನ್ನೆ ಅವರೇ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನು ಕೂಡ ಒಂದು ರಿಜಿಸ್ಟರ್ ಮಾಡಿದ್ದಾರೆ ಅದನ್ನು ಅವ್ರು ನಿಮ್ಗೆ ತೋರಿಸ್ತಾ ಇದ್ದಾರೆ ಬೇಕಾದ್ರೆ ನೋಡಿ ಇವತ್ತು ಬಿಜೆಪಿ ಕಾರ್ಯಕರ್ತರಿಗೆ ಎಸ್ಡಿಪಿಐ ಕಾರ್ಯಕರ್ತರೇನು ದೇಶ ಪ್ರೇಮದ ಒಂದು ಪಾಠವನ್ನು ಮಾಡುವಂತ ಅವಶ್ಯಕತೆ ಖಂಡಿತ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೇನಿದ್ದೇವೆ ನಾವು ನಮ್ಮ ರಕ್ತದಲ್ಲೇ ದೇಶ ಪ್ರೇಮದ ಕಿಚ್ಚನ್ನು ನಾವೊಂದು ಮೈಗೂಡಿಸಿಕೊಂಡು ಬಂದಿದ್ದೇವೆ ಅಂತ ಹೇಳ್ಬೋದು ಇವತ್ತು ನಮ್ಮ ತಾಯಿಗೆ ನಾವು ಯಾವ ರೀತಿಯ ಒಂದು ಗೌರವವನ್ನು ಕೊಡ್ತೇವೋ ಅದೇ ರೀತಿಯಾದ ಗೌರವವನ್ನು ನಾವು ಈ ಭಾರತ ದೇಶಕ್ಕೆ ನಾವು ಕೊಟ್ಕೊಂಡು ಬಂದಿದ್ದೇವೆ ಹಾಗೆ ಭಾರತ ದೇಶವನ್ನು ಭಾರತ ಮಾತೆ ಅಂತ ನಾವು ಪೂಜಿಸಿಕೊಂಡು ಕೂಡ ಬಂದಿದ್ದೇವೆ ಇವತ್ತು ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷದಿಂದ ದೇಶ ಮುಖ್ಯ ಬಂದ ಹೇಳುವ ಒಂದು ಸಿದ್ಧಾಂತದ ಅಡಿಯಲ್ಲಿ ನಾವು ಬಿಜೆಪಿಯ ಕಾರ್ಯಕರ್ತರು ಒಂದು ದೇಶ ಪ್ರೇಮವನ್ನು ಮೆರೆಸಿಕೊಂಡು ಬಂದಿದ್ದೇವೆ ಅಂತ ಹೇಳ್ಬೋದು ಹಾಗೆ ಎಸ್ಡಿಪಿಐ ದೇಶ ವಿರೋಧಿ ಸಂಘಟನೆ ಎನ್ನುವುದು ನಮ್ಗೆಲ್ಲರಿಗೆ ಗೊತ್ತಿದ್ದ ವಿಚಾರ ಈ ಹಿಂದೆ ಅನೇಕ ಏನು ಘಟನೆಗಳು ಸಂಭವಿಸಿದ್ದಾವೆ
ಅದು ಉದಾಹರಣೆ ಕೆಜೆ ಹಳ್ಳಿ ಡಿಜೆ ಹಳ್ಳಿ ಆಗಿರಬಹುದು ಮಂಗಳೂರಿನಲ್ಲಿ ನಡೆದಂತ ಒಂದು ಗಲಭೆಗಳಾಗಿರಬಹುದು ಅಥವಾ ಬೆಂಗಳೂರಿನಲ್ಲಿ ನಡೆದಂತ ಫ್ರೀಡಂ ಪಾರ್ಕ್ ನಲ್ಲಿ ನಡೆದಂತ ಒಂದು ಎನ್ಆರ್ಸಿ ವಿರುದ್ಧ ಒಂದು ನಡೆದಂತ ಪ್ರತಿಭಟನೆಯಲ್ಲಿ ಒಂದು ಹೆಣ್ಣುಮಗು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದಂತ ವಿಚಾರ ಆಗಿರಬಹುದು ಇದೆಲ್ಲ ನಾವೆಲ್ಲ ನೋಡ್ಕೊಂಡು ಬಂದಂತ ವಿಚಾರ ಹಾಗೆ ಕೂಗಿದ ವಿಚಾರ ಇದೆಲ್ಲ ನಮಗೆ ಗೊತ್ತಿರುವಂತ ಸಂಗತಿ ಹಾಗೆ ಈ ನಮ್ಮ ದೇಶದ ಏನು ಒಂದು ಅನ್ನ ನೀರು ಗಾಳಿ ಮತ್ತು ಸರ್ಕಾರದ ಎಲ್ಲ ಒಂದು ಸೌಲಭ್ಯವನ್ನು ಪಡೆದುಕೊಂಡು ಪಾಕಿಸ್ತಾನಕ್ಕೆ ನಿಷ್ಠೆಯನ್ನು ತೋರಿಸುವ ಈ ಎಸ್ಡಿಪಿಐ ಅನ್ನು ಬಿಜೆಪಿ ಯುವ ಮೋರ್ಚಾ ಸಂಘಟನೆ ಖಂಡಿತವಾಗ್ಲೂ ಇದನ್ನು ನಾವು ಸಹಿಸುವುದಿಲ್ಲ ಹಾಗೆ ಇನ್ನು ಮುಂದೆ ವಿನಾಕಾರಣವಾಗಿ ನಮ್ಮ ಬಿಜೆಪಿ ಕಾರ್ಯಕರ್ತರ ಮೇಲೆ ಆರೋಪವನ್ನು ಮಾಡಿದ್ದೇ ಆದಲ್ಲಿ ಯುವ ಮೋರ್ಚಾದ ತಂಡ ಏನಿದೆ ನಾವು ಖಂಡಿತವಾಗ್ಲೂ ಕೈಕಟ್ಟಿ ಕೂರುವುದಿಲ್ಲ ಇದಕ್ಕೆ ಬೇಕಾದಂತ ಬದಲಾಗಿ ಇದಕ್ಕೆ ತಕ್ಕ ಶಾಸ್ತಿಯನ್ನು ನಾವು ಮಾಡಲಿಕ್ಕೆ ಖಂಡಿತವಾಗ್ಲೂ ನೀವು ಈ ತಕ್ಕ ಶಾಸ್ತಿಯನ್ನು ನೀವು ಅನುಭವಿಸ್ತೀರಿ ಎಂಬ ಎಚ್ಚರಿಕೆಯನ್ನು ಕೂಡ ಈ ಮೂಲಕ ನಾವು ನಿಮಗೆ ನೀಡಕ್ಕೆ ಬಯಸ್ತಾ ಇದ್ದೇವೆ ನಿನ್ನೆ ನಡೆದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಾರ್ಯಕರ್ತ ಪವನ್ ಅವರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಆ ವಿಡಿಯೋನ ತಾವೆಲ್ಲರೂ ಕೂಡ ಮಾಧ್ಯಮದ ಮಿತ್ರ ನೋಡಿದ್ದೇವೆ ಅಂತ ಭಾವಿಸ್ತೇನೆ ಯಾವುದೋ ಒಂದು ವಿಜಯೋತ್ಸವದ ವಿಡಿಯೋಗೆ ವಿಶೇಷವಾಗಿ ಎಲ್ಲೋ ಒಂದು ಕಡೆ ಒಂದು ಆ ಕ್ಲಿಯರ್ ಅಷ್ಟು ನಾವು ಸಾಮಾನ್ಯವಾಗಿ ಗಮನಿಸುವಂಥದ್ದು ಒಂದು ಕ್ರೌಡ್ ಅಲ್ಲಿ ಒಂದು ವಾಯ್ಸ್ ಇದ್ರೆ ಅದು ಅಷ್ಟರಲ್ಲಿ ಕ್ಲಾರಿಟಿ ಇರೋದಿಲ್ಲ ಆದರೆ ಅವರು ಸೃಷ್ಟಿ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಅನ್ನುವಂಥದ್ದು ನಮಗೆ ಕೇಳ್ತದೆ ಹಾಗಾಗಿ ಇದನ್ನು ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ತಿಳ್ಕೋಬಹುದು ಇದೊಂದು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾಡಿರ್ತಕ್ಕಂಥ ಆಡಿಯೋ ಅದು ಸೇರಿಸಿರ್ತಕ್ಕಂಥ ಆಡಿಯೋ ಅದರಲ್ಲಿ ಅವರು ಏನು ರೌಂಡ್ ಅಪ್ ರೌಂಡ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದಾರೆ ಏನಂತ ಇವನೇ ಘೋಷಣೆ ಕೂಗಿರುವಂಥದ್ದು ಅಂತ ಇವತ್ತು ಪವನ್ ಶೆಟ್ಟಿ ಇವತ್ತು ಹಾಕಿರ್ತಕ್ಕಂಥದ್ದು ಬ್ಲೂ ಜೀನ್ ಶರ್ಟು ಅದರಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ವೈಟ್ ಶರ್ಟು ಬೇಕಾದ್ರೆ ಆ ಫೋಟೋಗಳನ್ನ ನಿಮಗೆ ತೋರಿಸ್ಬೋದು ನೋಡಿ ಪವನ್ ಹೇಳ್ತಾ ಇದ್ದಾರೆ ಪವನ್ ಹೇಳಿ ನಾನು ಅವತ್ತು ಹಾಕಿರೋದು ಬ್ಲೂ ಶರ್ಟ್ ಹಾಕಿರೋದು ಬ್ಲೂ ಜೀನ್ಸ್ ಹಾಕಿರೋದು ನಾನು ಅವತ್ತು ವೈಟ್ ಶರ್ಟ್ ಹಾಕಲಿಲ್ಲ ನಾನು ಪಾಕಿಸ್ತಾನ ಮುರ್ದಾಬಾದ್ ಅಂತ ಹೇಳುವಾಗ ಸಹ ನಾನು ಆ ಪ್ಲೇಸ್ ಅಲ್ಲಿ ಇರಲಿಲ್ಲ ನಾನು ಅಷ್ಟು ಆ ಟೈಮಲ್ಲಿ ಅಂದ್ರೆ ಹೋಗಿ ಬರ್ತಿದ್ದೆ ನಾನು ಈಗ ಅದು ಅವರು ವೈಟ್ ಶರ್ಟ್ ಹಾಕಿದವನ ಮೇಲೆ ರೌಂಡ್ ಅಪ್ ಮಾಡಿ ಅದು ತೋರಿಸಿದ್ದಾರೆ ನಾನು ಅವತ್ತು ಹಾಕಿರೋದು ಇದು ನೀಲಿ ಅಂಗಿ ಹಾಕಿರೋದು ಬೇಕಾದ್ರೆ ಅಲ್ಲಿ ಸಿಸಿ ಕ್ಯಾಮರಾ ಫುಲ್ ಫೋಟೋ ಫುಲ್ ಫೋಟೋ ಶಾಸಕರೊಟ್ಟಿಗೆ ಅಲ್ಲಿ ಸಿಸಿ ಕ್ಯಾಮರಾ ಅಲ್ಲಿ ಬೇಕಾದಲ್ಲಿ ಕವರ್ ಆಗ್ತದೆ ಎಸ್ ಡಿ ಎಂ ಡಿಗ್ರಿ ಕಾಲೇಜ್ ಉಂಟು ಪಿ ಯು ಕಾಲೇಜ್ ಉಂಟು ನಾನು ಅಲ್ಲಿ ಮುಂದೆಗಡೆ ಇದ್ದಾಗ ಅದ್ರದ್ದು ಬೇಕಾದ್ರೆ ಫೋಟೋಸ್ ತೆಗಿಲಿ ಅಥವಾ ನಾನು ಉಜ್ರೆಯಲ್ಲಿ ಆ ಕಡೆ ಈ ಕಡೆ ಹೋಗಿ ಬರುವಂತದ್ದಾಗ್ಲಿ ಅದ್ರ ಸಹ ಬೇಕಾದ್ರೆ ಫೋಟೋಸ್ ತೆಗಿಲಿ ಸಿಗ್ತದೆ ನಾನು ಅವತ್ತು ನೀಲಿ ಅಂಗಿ ಧರಿಸಿದ್ದೆ ಏನೋ ವೈಯಕ್ತಿಕ ದ್ವೇಷ ಈ ರೀತಿಯಾಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ ನಾನು ಅದೇ ಮಾನನಷ್ಟ ಮೊಕದ್ದಮೆ ಅವರ ಮೇಲೆ ಹಾಕ್ತೇನೆ ನಾನು ಮತ್ತೆ ನಂಗೆ ಸೋಷಿಯಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ ಅರ್ಧ ಗಂಟೆ ಈ ವಿಷಯ ಈ ನಂದು ಫೋಟೋ ಎಡಿಟ್ ಮಾಡಿ ಬರುವ ಅರ್ಧ ಗಂಟೆ ಮೊದಲು ನಂಗೆ ಒಬ್ಬ ಟಿ ಬಿ ಕಾಸ್ ಹಳೆಪೇಟೆ ಗಾಂಧಿನಗರ ನಿವಾಸಿ ಅಸ್ಪಾಕ್ ಅಂತ ಅವನು ಅರ್ಧ ಗಂಟೆ ಮೊದಲು ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ರಿಕ್ವೆಸ್ಟ್ ಕಳಿಸಿದ್ದಾನೆ ನಂದು ಫೋಟೋ ತಗೊಳ್ಲಿಕ್ಕೆ ಇರ್ಬೇಕು ಮೋಸ್ಟ್ಲಿ ಫೋಟೋ ಅದರಿಂದ ಇನ್ಸ್ಟಾಗ್ರಾಮ್ ಇಂದ ತೆಗಿಲಿಕ್ಕೆ ಅದು ತೆಗ್ದ ಒಂದು 40-50 ನಿಮಿಷ ಆಗ್ಬೇಕಾದ್ರೆ ನಂದು ಫೋಟೋ ಎಡಿಟ್ ಆಗಿ ಬಂದಿದೆ ಒಬ್ಬ ದುಬೈಯಿಂದ ರಿಯಾ ಪೊಮ್ಮಿ ಅಂತ ಒಬ್ಬ ಫಸ್ಟ್ ಅವನ್ ಪೋಸ್ಟ್ ಮಾಡಿರುವಂತದ್ದು ಅದು ಇದೆ ನನ್ನ ಸ್ಕ್ರೀನ್ ಶಾಟ್ ಉಂಟದ್ದು ರಿಯಾ ಪೊಮ್ಮಿ ಅಂತ ಇವನ್ ಫಸ್ಟಿಗೆ ಪೋಸ್ಟ್ ಮಾಡಿರೋದು ಅದೇ ನಾನೀಗ ಅವರ ಮೇಲೆ ಅದೇ ಮಾನನಷ್ಟ ಮೊಕದ್ದಮೆ ಕೊಡ್ತೇನೆ ನಾನು ನನಗೆ ಅನ್ಯಾಯ ಆಗಿದೆ ಸುಮ್ಮನೆ ಇಲ್ಲ 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 ಸಲ್ಲದ ಆರೋಪ ಎಲ್ಲ ನನ್ನ ಮೇಲೆ ಹಾಕ್ತಿದ್ದಾರೆ ಅವ್ರು ವಿಡಿಯೋ ಎಡಿಟ್ ಮಾಡಿ ಎಲ್ಲ ಎಸ್ ಡಿ ಪಿ ಐ ಅವ್ರು ಹೇಳ್ತಾರೆ ನಾ ಪ್ರಸ್ತುತ ನ್ಯೂಸ್ ಅನ್ನ ನೋಡಿದಾಗ ಅವ್ರು ಹೇಳ್ತಾರೆ ದೇಶ ಪ್ರೇಮಿಗಳಂತ ಕರೆಸಿಕೊಳ್ತಕ್ಕಂಥ ನಕಲಿ ದೇಶ ಪ್ರೇಮಿಗಳು ಅಂತ ನಾವ್ಯಾರು ಕೂಡ ಎಸ್ ಡಿ ಪಿ ಐನಂತ ತುಕಾಲಿ ಸಂಘಟನೆಯಿಂದ ದೇಶ ಪ್ರೇಮದ ಪಾಠವನ್ನು ಕಲಿಬೇಕಾಗಿಲ್ಲ ನಾವು ಹುಟ್ಟಾನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಯಲ್ಲಿ ಬೆಳೆದು ಬಂದಿರತಕ್ಕಂಥ ಕಾರ್ಯಕರ್ತರು ಇರುವಂಥದ್ದು ಇವರತ್ರ ನಮಗೇನು ದೇಶ ಪ್ರೇಮದ ಪಾಠವನ್ನು ಕಲಿತಕ್ಕಂಥ ಅನಿವಾರ್ಯತೆ ಇಲ್ಲ ಎರಡನೇದಾಗಿ ಈ ಎಸ್ ಡಿ ಪಿ ಐ ಇನ್ನ ಇತಿಹಾಸವನ್ನು ನಾವು ನೋಡಿದರೆ ಎಲ್ಲೆಲ್ಲ ಗಲಭೆಗಳು ಕೋಮು ಸಂಘರ್ಷಗಳು ದರೋಡೆಗಳು ಡಕಾಯಿತಿ ಕೊಲೆ ಇಂತಹ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಮೂಲವಾಗಿ ಬರುವಂಥದ್ದು ಎಸ್ ಡಿ ಪಿ ಐನ ಕಾರ್ಯಕರ್ತರು
ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಬಾರಿ ನಡೆಯಿರತಕ್ಕಂತಹ ಸರಣಿ ಕೊಲೆಗಳಿರಬಹುದು, ಶರತ್ ಮಡಿವಾಳನ ಕೊಲೆ ಇರಬಹುದು, ದೀಪಕ್ರವನ ಹತ್ಯೆ ಇರಬಹುದು, ಮೂಡುಬಿದ್ರೆಯಲ್ಲಿ ನಮ್ಮ ಗೋಪ್ರೇಮಿ ಪ್ರಶಾಂತ್ ಪೂಜಾರಿ ಹತ್ಯೆ ಇರಬಹುದು, ಇವೆಲ್ಲರ ಹಿಂದೆ ಆರೋಪಿಗಳು ಯಾರಂತ ಕೇಳಿದ್ರೆ ಇವರು ಎಸ್ ಟಿ ಪಿ ಐನ ಕಾರ್ಯಕರ್ತರು. ನಮಗೆ ಇಂಥ ಎಸ್ ಟಿ ಪಿ ಐನ ಏನೋ ತುಕಾಲಿಗಳಿಂದ ದೇಶಪ್ರೇಮದ ಪಾಠವನ್ನ ಕಳಿಸಿಕೊಳ್ಳುವಂತ ಅವಶ್ಯಕತೆ ಏನಿಲ್ಲ. ಹಾಗಾಗಿ ನಾವು ಯುವ ಮೋರ್ಚಾ ಬೆಳತಂಗಡ ಮಂಡಲ ಅತ್ಯಂತ ಸ್ಪಷ್ಟವಾಗಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಏನಾದರೂ ನಿಮ್ಮ ನಮ್ಮ ಬಿಜೆಪಿ ಕಾರ್ಯಕರ್ತರ ಮೇಲೆ ವಿನಾಕಾರಣ ಆರೋಪವನ್ನ ಮಾಡಿದ್ರೆ, ಈ ರೀತಿಯ ಸುಳ್ಳು ಆಪಾದನೆಗಳನ್ನ ಮಾಡಿದ್ರೆ, ಖಂಡಿತವಾಗ್ಲೂ ನೀವು ಇದಕ್ಕೆ ತಕ್ಕ ಶಾಸ್ತಿಯನ್ನು ನೀವು ಅನುಭವಿಸ್ತೀರಿ. ಹಾಗಾಗಿ ಇನ್ನು ಮುಂದೆ ಅದು ನಿಮ್ಮ ಕುಚೇಷ್ಟೆಗಳನ್ನ ಬಿಟ್ಟು ಸಾಮರಸ್ಯದಿಂದ ಬದುಕುವುದಾದ್ರೆ ಬದುಕಿ, ಇಲ್ಲಾಂದ್ರೆ ನಿಮ್ಗೆ ಮುಂದಿನ ದಿನಗಳಿಗೆ ಎಚ್ಚರಿಕೆ ಕಾದಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.